ದತ್ತೂರ ತಂತ್ರಶಾಸ್ತ್ರದಲ್ಲಿ ಅತಿ ಹೆಚ್ಚಿನದಾಗಿ ಉಪಯೋಗ ಮಾಡುವಂಥ ಒಂದು ಗಿಡ. ಇದನ್ನು ರಸವಾದದಲ್ಲೂ ಎಲ್ಲ ಕಡೆ ಉಪಯೋಗ ಮಾಡುತ್ತಾರೆ. ಈ ಗಿಡ ವಿಷಕಾರಿಯಾಗಿದ್ದು ಈ ಗಿಡಗಳನ್ನು ವೈದ್ಯಕೀಯ ಭಾಗದ ಆಯುರ್ವೇದದ ಪ್ರಕಾರ ಒಳಭಾಗಕ್ಕೆ ಹೊಟ್ಟೆಯ ಒಳಭಾಗಕ್ಕೆ ತೆಗೆದುಕೊಳ್ಳುವಾಗ ಎಚ್ಚರದಿಂದ ಕೆಲಸ ಮಾಡಿಲ್ಲಂದರೆ ಸಾವು ಸಂಭವಿಸುವ ಸಾಧ್ಯತೆ ಇದೆ. ಇದರ ಬೀಜ, ಇದರ ಹೂ, ಕೆಲವೊಮ್ಮೆ ಇದರ ಕಾಂಡಗಳು, ಇದರ ಬೇರು ತುಂಬ ವಿಷಕಾರಿಯಾಗಿರುತ್ತದೆ. ಇದನ್ನು ನಾವು ಎಚ್ಚರವಾಗಿ ತೆಗೆದಿಲ್ಲ ಅಂತೇಳಿದ್ರೆ ನಮಗೆ ತೊಂದರೆಗಳನ್ನು ಉಂಟು ಮಾಡುತ್ತದೆ. ಇದನ್ನು ತಂತ್ರಶಾಸ್ತ್ರದಲ್ಲಿ ಹಲವು ರೀತಿಯಲ್ಲಿ ಉಪಯೋಗಿಸ್ತಾರೆ. ತಂತ್ರಶಾಸ್ತ್ರದಲ್ಲಿ ಹೆಚ್ಚಿನ ಭಾಗ ಉಪಯೋಗಿಸ್ತಾರೆ. ಸೈಕ್ಯಾಟಿಕ್ ಮೆಡಿಸಿನ್ ಅಂತ ಹೇಳ್ತಾರೆ, ಅಂದರೆ ಮನೋಕಾರಕ ಗಿಡಗಳು ಅಂತಾರೆ. ಮನಸ್ಸಿನ ಮೇಲೆ ಅತ್ಯಂತ ಪರಿಣಾಮ ಬೀರುವಂಥ ಗಿಡಗಳಿವೆಲ್ಲ. ಈ ಗಿಡಗಳ ಎಲೆಗಳಾಗಲಿ ಅಥವಾ ಇದರ ಬೀಜಗಳಾಗಲಿ ಮನಸ್ಸಿನ ಮೇಲೆ ಪರಿಣಾಮ. ಇದನ್ನು ನಾವು ಗಾಂಜಾಕ್ಕೆ ಬದಲಾಗಿ ಮೊದಲು ಉಪಯೋಗಿಸ್ತಿದ್ರು, ಈ ಗಿಡವನ್ನೇ ಉಪಯೋಗಿಸ್ತಿದ್ರು. ಈಗಲೂ ಕೆಲವು ಅಗೋರಗಳು ಅಂದರೆ ಅಗೋರಿಗಳು ಈ ಗಿಡದ ಎಲೆಯಿಂದಲೇ ಅವರು ಭಂಗಿ ಥರ ಇದನ್ನು ಸೇರ್ತಾರೆ. ಸೊ ದೇಹದ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಅಲ್ಲದೆ ರಸವಾದದಲ್ಲಿ ಅತಿ ಮುಖ್ಯವಾಗಿ ಈ ಗಿಡಗಳನ್ನೇ ಉಪಯೋಗಿಸ್ತಾರೆ. ಚಿನ್ನ ಬೆಳ್ಳಿ ಅಂಥದ್ದು ಮಾಡುವಾಗ ಪಾದರಸವನ್ನು ಗಟ್ಟಿ ಮಾಡಲು ಅಥವಾ ಪಾದರಸವನ್ನು ಅರೆದು ಅದರ ರೂಪಾಂತರಗೊಳಿಸಲು ಈ ಗಿಡ ಅತ್ಯಂತ ಪ್ರಮುಖಕಾರಿಯಾದ ಗಿಡ ಆಗ್ತದೆ. ಇನ್ನು ತಂತ್ರಶಾಸ್ತ್ರದಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ಈ ಗಿಡದ ಬೇರನ್ನು ತೆಗೆದಿಟ್ಕೊಳ್ತಾರೆ. ಒಳ್ಳೆ ನಕ್ಷತ್ರಗಳಲ್ಲಿ ನೋಡಿ ತೆಗೆದಿಟ್ಕೊಂಡು ಕಾಡುವಂದಿಯಲ್ಲಿ ಹೆಂಗಿರ್ತದೆ ಅಂತ, ಕಾಡುವಂದಿ ಹಲವಾರು ವರ್ಷಗಳು ಅಂದರೆ ಒಂದು 10-20 ವರ್ಷಗಳಾದಂಥ ಕಾಡು ಹಂದಿಗಳು ಸಾಯದಿರುವಂಥ ಹಂದಿಗಳನ್ನು, ಆ ಹಂದಿಗಳು ಸತ್ತಾಗ ಆ ಹಂದಿಗಳ ದೇಹದಲ್ಲಿರುವಂಥ ಕೊಬ್ಬು, ಆ ಕೊಬ್ಬು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಅಂಥ ನೀಲಿ ಬಣ್ಣದ ಕೊಬ್ಬನ್ನು ಮತ್ತು ಈ ನೀಲಿ ಬಣ್ಣದ ದತ್ತೂರದ ಬೇರನ್ನು ಅರೆದು ಸೇರಿಸಿ ಇಟ್ಕೊಂಡು ಅಸ್ಟ್ರಾ ಟ್ರಾವೆಲ್ ಅಂದರೆ ನಾವು ಇಲ್ಲಿ ಕುಳಿತುಕೊಂಡೇ ಹಲವಾರು ಕಿಲೋಮೀಟ್ರ್ ಹೋಗುವಂಥ ಒಂದು ಅಂಜನವನ್ನು ಅದರಿಂದ ತಯಾರಿಸ್ತಾರೆ. ಎಷ್ಟೋ ಕಿಲೋಮೀಟ್ರ್, ಈಗ ನಮಗೆ ನಾವು ಬೆಂಗಳೂರಿನಲ್ಲಿ ಇರ್ತೀವಿ ಇಟ್ಕೊಳ್ಳಿ, ನಮಗೆ ಉತ್ತರ ಕರ್ನಾಟಕದ ಬೀದರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲೇ ಕುಳಿತುಕೊಂಡು ನಾವು ಅವುಗಳನ್ನು ನೋಡುವಂಥ ಸಾಧ್ಯತೆಗಳಿವೆ. ಅಂಥ ಒಂದು ಕೆಲಸವನ್ನು ಈ ದತ್ತೂರದಿಂದ ಮಾಡ್ತಾರೆ. ದತ್ತೂರವನ್ನು ಆ್ಯಕ್ಚುಲಿ ಜೈನ ಅಂದರೆ ಟಿಬೆಟಿಯನ್ಸ್, ಟಿಬೆಟ್ ಅಂದರೆ ಹಿಮಾಲಯ ಪರ್ವತದಲ್ಲಿ ತಪ್ಪಲಲ್ಲಿ ಒಂದು ಊರಿದೆ ಟಿಬೆಟ್ ಅಂತ, ಆ ಊರಿನಲ್ಲಿ ಇದರ ಬಗ್ಗೆ ಎಲ್ಲ ಬೇಕಾದಷ್ಟು ಸ್ಟಡಿಗಳನ್ನು ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ತುಂಬ ಡೀಟೇಲ್ ಅವರಿಗೆ ಗೊತ್ತಿದೆ. ಅವರಿಗೆ ಇದಕ್ಕೆ ದತ್ತೂರದ ಸ್ಕೂಲ್ಗಳೇ ಇವೆ, ದತ್ತೂರಕ್ಕಾಗಿಯೇ ಅವರು ಸ್ಕೂಲ್ಗಳನ್ನು ಮಾಡಿಕೊಂಡ. ಕನ್ನಡದಲ್ಲಿ ದತ್ತೂರ ಅಂತಾರೆ, ಕೆಲವರು ಉಮ್ಮತಿ ಅಂತಾರೆ, ಆ್ಯಕ್ಚುಲಿ ಕರೆಕ್ಟಾಗಿ ದತ್ತೂರ. ಇನ್ನು ಇದರಲ್ಲಿ ಪ್ರತ್ಯೇಕತೆ ಏನು ಅಂತಂದರೆ, ನೀವು ಹುಣ್ಣಿಮೆಯ ಸಮಯದಲ್ಲಿ ಒಳ್ಳೆ ಚಂದ್ರನ ಬೆಳಕಿರುವಾಗ ನೀವು ಈ ಹೂಗಳನ್ನು, ಯಾವುದು ದತ್ತೂರದ ಬಿಳಿ ಅರ್ಶಿನ ಅಥವಾ ನೀಲಿ ಬಣ್ಣದ ಹೂಗಳನ್ನು ನೀವು ನೋಡಲಿಕ್ಕೆ ಹೋದರೆ ಅವೆಲ್ಲ ಹೆಂಗಿರ್ತವೆ ಅಂತೇಳಿದ್ರೆ ತುಂಬ ಹೊಳಿತಾ ಇರ್ತವೆ, ಹೊಳಿಯುವಂತೆ ಕಾಣ್ತದೆ. ನೋಡಿ, ಇದು ದತ್ತೂರದ ಇದು, ಇದನ್ನು ನೀವು ನೋಡ್ಕೊಳ್ಳಿ, ಈ ಬೀಜವನ್ನು ನೋಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಬಾಕಿ ವಿಷಯಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು.